ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತ ಇಡೀ ದೇಶಕ್ಕೆ ಬೆನ್ನೆಲುಬಾಗಿರ್ತಾರೆ. ಆದರೆ ರೈತ ಬೆಳೆದಂಥ ಬೆಳೆಗಳಿಗೆ ಸರಿಯಾದ ಬೆಂಬಲಿತ ಬೆಲೆ ಸಿಗೋದಿಲ್ಲ. ಒಂದು ಕಡೆ ಬೆಳೆ ಒಳ್ಳೆ ಮಟ್ಟದಲ್ಲಿ ಬೆಳೆದರೂ ಕೂಡ ಗುಣಮಟ್ಟದಲ್ಲಿ ಎಲ್ಲ ಒಂದು ಕಡೆ ಕೀಟನಾಶಕಗಳು ಹಾಳು ಮಾಡ್ತವೆ. ಈಗ ಒಂದು 2 ಎಕರೆ 3 ಎಕರೆ ಒಂದು 10 ಎಕರೆ ಬೆಳೆಯನ್ನು ಬೆಳೆದಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯಾವುದೋ ರೀತಿಯಾದ ಕೀಟನಾಶಕಗಳು ಅಲ್ಲಿರ್ತವೆ. ಆದರೆ ಆ ಕೀಟಗಳು ಎಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ರೈತ ಕಂಡುಹಿಡಿಯೋದಕ್ಕಾಗಲ್ಲ. ಆ ಕೊನೆ ಭಾಗದಲ್ಲಿ ಏನು ಗೆನ್ಮೆ ಅಂತ ಏನು ಕರಿತೀವಿ, ಆ ಲಾಸ್ಟಲ್ಲಿ ಮಾತ್ರ ರೈತ ಒಂದು ಕಡೆ ಎಲ್ಲೊಂದು ಕಡೆ ಬೆಳೆಯನ್ನು ನೋಡ್ತಾನೆ, ಇಲ್ಲ ಚೆನ್ನಾಗಿದೆ ಬಿಡು ನನ್ನ ಬೆಳೆ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾನೆ. ಆದರೆ ಆ ಭೂಮಿಯ ಮಧ್ಯಭಾಗದಲ್ಲಿ ಬೆಳೆಯಲ್ಲಿ ಏನಾದರೂ ಕ್ರಿಮಿಕೀಟಗಳೇನಾದರೂ ಅಂಟುಕೊಂಡಿದ್ರೆ, ರೋಗ ರುಜಿನಗಳೇನಾದರೂ ಕಾಣಿಸ್ಕೊಂಡಿದ್ರೆ ಅದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಈ ಬಾರಿ ರೈತರು ಕೂಡ ಅನುಕೂಲವಾಗುವಂತೆ ಏರೋ ಇಂಡಿಯಾ 2023 ರೈತರು ಕೂಡ ಒಂದಷ್ಟು ಅನುಕೂಲವಾಗುವಂಥ ಒಂದಷ್ಟು ಹೊಸ ಆವಿಷ್ಕಾರಗಳನ್ನು ಇಲ್ಲಿ ಇಡಲಾಗಿದೆ. ಪ್ರಮುಖವಾಗಿ ಡ್ರೋನನ್ನು ಕೂಡ, ಡ್ರೋನ್ ಇಷ್ಟು ದಿವಸ ಏನಂತಂದರೆ ಎಲ್ಲ ಒಂದು ಕಡೆ ಏನು ಮಿಲಿಟ್ರಿಯವರು ಎಲ್ಲಾದರೂ ಏನು ಶತ್ರುಗಳೇನಾದ್ರು ಬರ್ತಿದ್ದಾರಾ ಅನ್ನೋದ್ರ ಬಗ್ಗೆ ಒಂದು ಕಂಡುಹಿಡಿಯೋದಕ್ಕೆ ಒಂದು ಬಳಕೆಯನ್ನು ಮಾಡ್ತಾಯಿದ್ರು. ಅದಾದ ನಂತರ ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮಗಳು ಇಲ್ಲ ರಾಜಕಾರಣಿಗಳು ಇಲ್ಲ ಭದ್ರತೆಗೋಸ್ಕರ ಡ್ರೋನ್ ಕ್ಯಾಮ್ರಾಗಳನ್ನು ಬಳಕೆಯನ್ನು ಮಾಡ್ತಾಯಿದ್ರು. ಆದರೆ ವಿಶೇಷವಾಗಿ ಏರೋ ಇಂಡಿಯಾದಲ್ಲಿ 2023 ರೈತರನ್ನು ಕೂಡ ಗಮನದಲ್ಲಿಟ್ಕೊಂಡು ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ಕ್ಯಾಮ್ರಾ ಮೂಲಕ ಅಲ್ಲಿ ಕೀಟಾಣುಗಳನ್ನು ಕಂಡುಹಿಡಿಯೋದಕ್ಕೆ ಮತ್ತು ಅದಕ್ಕೆ ಬೇಕಾದಂಥ ಔಷಧಿಯನ್ನು ಕೂಡ ಸಿಂಪಡಣೆ ಮಾಡೋದಕ್ಕೆ ಕೂಡ ಡ್ರೋನನ್ನು ಕಂಡುಹಿಡಿದಿದ್ದಾರೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಈ ವಿಶೇಷವಾದಂಥ ಗರುಡ ಒಂದು ಇದು ಏನು ಡ್ರೋನ್ ಬಗ್ಗೆ ಮಾತಾಡೋಕ್ಕೆ ಇಲ್ಲಿನ ವಿಜ್ಞಾನಿಗಳು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡೋಣ. ಮೇಡಮ್ ನಮಸ್ತೆ. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ರಿತಿಕಾ ಅಂತ, ನಾನು ಕೋಫೌಂಡರ್ ಹಾಗೂ CIO ಗರುಡ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್. ಓಕೆ ಮೇಡಮ್. ಮೇಡಮ್ ಇದರ ಸ್ಪೆಷಾಲಿಟಿ ಏನು ಮೇಡಮ್? ಈಗ ಇದನ್ನು ನೋಡಿದ್ರೆ ಸರ್, ಹೋದ ವರ್ಷ ಫೆಬ್ರವರಿಯಲ್ಲಿ ನರೇಂದ್ರ ಮೋದಿಜಿ ಅವರು 100 ಡ್ರೋನ್ 100 ಗ್ರಾಮದಲ್ಲಿ ಒಂದೇ ಸಾರಿ ಟೇಕ್ ಆಫ್ ಆಯಿತು ಸರ್. ಏನಂತ ಇದ್ರ ಬಗ್ಗೆ ಮೇನ್ ಸ್ಪೆಷಾಲಿಟಿ ಏನಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಸ್ಪ್ರೇಯಿಂಗ್ ಮಾಡ್ತೀವಿ ಸರ್. ಇವಾಗ ನಿಮ್ಮ ಹತ್ರ 1 ಎಕರೆ ಲ್ಯಾಂಡ್ ಇದ್ದರೆ ಅದೆಲ್ಲ ಅಂದರೆ ಅದ್ರ ಬಗ್ಗೆ ಸ್ಪ್ರೇಯಿಂಗ್ ಮಾಡ್ತೀವಿ. ಇವಾಗ ಏನಂದರೆ ಫರ್ಟಿಲೈಸರ್ಸು ಅದು ಇದು, ಈ ಮುಂಚೆ ಏನಾಗ್ತಾಯಿತ್ತು ಬ್ಯಾಕ್ ಪ್ಯಾಕ್ ಸ್ಪ್ರೇಯಿಂಗ್ ಹಾಕೊಂಡು ಒಬ್ಬೊಬ್ಬರೇ ಹೋಗ್ಬಿಟ್ಟು ಮ್ಯಾನ್ಯುಲಾಗಿ ಮಾಡಬೇಕು. ತುಂಬ ಅದಕ್ಕೆ ಹೆಲ್ತ್ ರೀಸನ್ಸ್ ಆಗಿರ್ಬೋದು, ಅನಾರೋಗ್ಯಗಳು ಅದೆಲ್ಲ ತುಂಬ ಎಫೆಕ್ಟ್ ಇದೆ ಸರ್ ಅವ್ರ ಮೇಲೆ. ಸೊ ಇದರಲ್ಲಿ ಏನಂದರೆ ಅಡ್ವಾಂಟೇಜ್ ಬಂದುಬಿಟ್ಟು ನೀವು ಕೂತಿರೋ ಜಾಗದಲ್ಲೇ ಮ್ಯಾಪ್ ಮಾಡುತ್ತೆ, ಏರಿಯಾ ಎಂಟೈರ್ ಏರಿಯಾ ಮ್ಯಾಪ್ ಮಾಡಿದ ತಕ್ಷಣ ನೀವು ಅಲ್ಲೇ ಅದು ಆಟೋಮ್ಯಾಟಿಕ್ ಹೋಗ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಬರುತ್ತೆ. ನಮ್ಮ AI ಟೆಕ್ನಾಲಜಿ ಥ್ರೂ ಏನಾಗುತ್ತೆ ಅಂದರೆ ಕ್ರಾಪ್ ಹೆಲ್ತ್ ಮಾನಿಟ್ರಿಂಗ್ ಮಾಡುತ್ತೆ. ಅಂದರೆ ಇವಾಗ ಆ ಬೆಲೆ ಕರೆಕ್ಟಾಗಿದೆಯಾ ಇಲ್ವಾ, ಅವಾಗ ಒಂದು ರೈತನಿಗೆ ನಾವು ಹೋಗಿ ಇನ್ಫಾರ್ಮೇಷನ್ ಕೊಟ್ಟರೆ ಆ ಅಪ್ಪ ಬಂದುಬಿಟ್ಟು ಓಕೆ ನಾನು ಅದಕ್ಕೆ ಇನ್ನೊಂದು ಚೂರು ಫರ್ಟಿಲೈಸರ್ಸ್ ಎಲ್ಲ ಅದೆಲ್ಲ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಬೋದು. ಇಲ್ಲಾಂದರೆ ಅವ್ರು 6 ತಿಂಗಳು 7 ತಿಂಗಳು ಆಮೇಲೆ ನೋಡಿದ್ರೆ ಆ ಅಪ್ಪನಿಗೆ ಅವಾಗೇನು ಇದು ಮಾಡೋಕ್ಕಾಗಲ್ಲ, ತುಂಬ ಲೇಟ್ ಆದರೆ. ಸೊ ಮುಂಚೆನೇ ನಾವೆಲ್ಲ ರೆಡಿ ಮಾಡ್ಕೊಂಡು ಇರ್ಬೋದು ಅಂತ. ಸೊ ಅದು ಇದಕ್ಕೆ ಇವಾಗ ನೋಡಿದ್ರೆ ಇವಾಗ ರೈತ ಹೇಗೆ ಇಷ್ಟು ಬೆಲೆ ಬಾಳದ ಇದು ತೊಗೊಬೋದು ಅಂತ ನೋಡಿದ್ರೆ ನಮ್ಮ ಸರ್ಕಾರ ಬಂದುಬಿಟ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ ಸರ್. ಸೊ 100% ಸಬ್ಸಿಡಿ ಇದ್ರು ನಮ್ಮ ಪ್ರೈಸಿಂಗೂ ಹಂಗೆ ಮಾಡಿದ್ದೀವಿ. ನೋಡಿದ್ರೆ ನಮ್ಮ ಒಳ್ಳೆ ಪ್ರೈಸ್ ರೇಂಜ್ ಎಲ್ಲ ಇದೆ ಬೇರೆ ಕಂಪ್ನೀಸ್ ಎಲ್ಲ ಕಂಪೇರ್ ಮಾಡಿದ್ರೆ. ಸೊ ನಾವು ಅವ್ರನ್ನ ಹೆಲ್ಪ್ ಮಾಡ್ತೀವಿ ಸರ್. ಏನಂದರೆ ಈ ಲೋನ್ನ ಅವ್ರಿಗೆ ವಾಪಸ್ ಹೋಗಿ ಅವ್ರಿಗೆ ತಲುಪೋ ಥರ ನೋಡ್ಕೊತಾ ಇದ್ದೀವಿ. ಈ 100% ಲೋನ್ ಸಬ್ಸಿಡಿ ಇಲ್ಲದೆ ಅವ್ರಿಗೆ ನಾವು ಫ್ರೀ ಟ್ರೈನಿಂಗು ಕೊಡ್ತೀವಿ ಇದನ್ನು ಹೇಗೆ ಯೂಸ್ ಮಾಡ್ಕೊಳೋದು. ಅವ್ರು ಬೇರೆ ಕಡೆ ಎಲ್ಲ ನೋಡಿದ್ರೆ ನಿಮ್ಮ ಮಿನಿಮಮ್ ಅರೌಂಡ್ 20-25,000 ಕೊಡಬೇಕು ಡ್ರೋನ್ ಪೈಲಟ್ ಟ್ರೈನಿಂಗ್. ಅದಕ್ಕೆ 10 ವರ್ಷ ಲೈಸೆನ್ಸ್ ಕೊಡ್ತಾರೆ. ಅದಕ್ಕೆ ನಾವು ಫ್ರೀಯಾಗಿ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ನಾವು ಇನ್ನೊಂದು ಏನು ಮಾಡ್ತಾಯಿದ್ದೀವಿ ಅಂದರೆ ಬ್ಯಾಂಕ್ಸ್ ಜೊತೆ ಎಲ್ಲ ಟೈಅಪ್ ಮಾಡ್ಕೊತಾ ಇದ್ದೀವಿ. ಏನಂದರೆ ಸ್ಪ್ರೇ ನಾವು ಪೇ ಲೇಟರ್ ಅಂತ. ಯಾಕಂದರೆ ಇವಾಗ ಸ್ಪ್ರೇ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ಸರ್, ಅವ್ರು ರೈತರ ಹತ್ರ ದುಡ್ಡು ಇರಲ್ಲ, ಅವ್ನಿಗೆ ಅದು ಬೆಲೆ ಬರೋದೇ ಬರೀ ಅವ್ರು ಹೋಗ್ಬಿಟ್ಟು ಮಾರಾಟ ಮಾಡಿದಾಗ. ಸೊ ಆವಾಗ ದುಡ್ಡು ಕೊಡೋ ಥರ. ಸೊ ಬ್ಯಾಂಕ್ಸ್ ಎಲ್ಲ ಇವಾಗ ಅವ್ರ ಜೊತೆ ಎಲ್ಲ ಟೈಅಪ್ ಮಾಡ್ಕೊಂಡು ಈ ಥರ ತುಂಬ ಇದೆ ಸರ್. ಬಟ್ ಆದರೆ ಯಾರಿಗೂ ಆ ಇನ್ಫಾರ್ಮೇಷನ್ ತಲುಪ್ತಾ ಇಲ್ಲ. ಇವಾಗ ಸಬ್ಸಿಡಿನೂ ಅಷ್ಟೇ, ನಾನು ಹೇಳಿದ ತಕ್ಷಣ 100% ಬರ್ತಾ ಇದ್ದಾರೆ, ಯಾರೂ ನಂಬಲ್ಲ. ಅದನ್ನು ನಾವು ಹೋಗ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ಹೋದ ತಿಂಗಳು ಮೇಡಮ್ ಈಗ ಇದು ಎಷ್ಟು ಸಾಮರ್ಥ್ಯ ಇರುತ್ತೆ, ಎಷ್ಟು ಲೀಟ್ರ್ ಔಷಧಿಯನ್ನು ಹೊತ್ತೊಯ್ಯುತ್ತೆ ಮತ್ತು ಅದರ ಕಾಸ್ಟ್ ಎಷ್ಟಿರುತ್ತೆ? ಸೊ ಇದು ಬಂದುಬಿಟ್ಟು 10 ಲೀಟ್ರ್ ಕೆಪಾಸಿಟಿ ಇದೆ ಸರ್ ನಮ್ಮ ಹತ್ರ. ಇದು DGCA ಅಪ್ರೂವಲ್ಲು ಬಂದಿದೆ ನಮ್ಗೆ ಡಿಸೆಂಬರಲ್ಲಿ. ಸೊ ಇದು ಬಂದುಬಿಟ್ಟು ಅರೌಂಡ್ 5 ಲ್ಯಾಕ್ಸ್ ಒಳಗಡೆನೆ ಬರುತ್ತೆ ಸರ್ ನಮಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಒಬ್ಬ ರೈತ ಯಾವುದಾದ್ರು ಒಂದು ಭೂಮಿಗೆ ಒಂದು 30 ಗುಂಟೆಯಿಂದ ಒಂದು 40 ಗುಂಟೆ ಅಂದರೆ 1 ಎಕರೆಗೆ ಮಾತ್ರ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಡ್ರೋನ್ ಮುಖಾಂತರ ಸುಮಾರು 10-15 ಎಕರೆಗೆ ಏಕಕಾಲದಲ್ಲಿ ಕೆಲವೇ 1 ಗಂಟೆಗಳಲ್ಲಿ ಒಂದು ಔಷಧಿಯನ್ನು ಸಿಂಪಡಣೆ ಮಾಡಿ ತಾವು ಬೆಳೆದಂಥ ಬೆಳೆಯನ್ನು ರಕ್ಷಣೆ ಮಾಡುವಂಥದ್ದು ಕೂಡ ಇವತ್ತು ಏರಿಯಾ ಇಂಡಿಯಾದಲ್ಲಿ ಅನುಕೂಲ ಮಾಡಿಕೊಟ್ಟಿರೋದು ಸಂತಸದ ವಿಷಯ. ಕ್ಯಾಮ್ರಾಮ್ಯಾನ್ ಧನರಾಜ್ ಜೊತೆ ಮಲನಾಡ್ ಪವರ್ TV ಬೆಂಗಳೂರು.